ಇನ್ನು ಸಂಗೀತ ಭಟ್ ಅವರು ಈ ಪಾತ್ರಕ್ಕೆ ನಾವು ಆ್ಯಕ್ಚುಲಿ ನಾನು ನಿಜ ಹೇಳ್ಬೋದು ಅನೌನ್ಸ್ ಮಾಡಿದ್ವಿ ಆಲ್ರೆಡಿ. ಸೊ ನಾವೊಂದು ನಿಧಿ ಸುಬ್ಬಯ್ಯ ಪಾತ್ರ ಮಾಡಬೇಕಾಗಿದ್ದು, ನಿಧಿ ಸುಬ್ಬಯ್ಯನ ಅನೌನ್ಸ್ ಮಾಡಿದ್ದೆ ನಾವು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ. ಆಮೇಲೆ ಕಾರಣಾಂತರಿಂದನೇ ನಿಧಿ ಸುಬ್ಬಯ್ಯ ಅವ್ರು ಮಾಡೋಕ್ಕಾಗಲ್ಲ, ಬಿಕಾಸ್ ವಿ ವಾಂಟೆಡ್ ಸಮ್ಮನ್ ಹೂ ಲುಕ್ಸ್ ವೆರಿ ಸ್ಟೈಲಿಶ್ ಆಗಿರ್ಬೋದು, ತುಂಬ ಬ್ಯೂಟಿಫುಲ್ ಆಗಿ ಎಲಿಗೆಂಟಾಗಿ ಕಾಣಿಸುವಂಥ ಪಾತ್ರ ಬೇಕಾಗಿದ್ದಿತ್ತು. ಸೊ ಹಾಗಾಗಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇವರು ಕಮ್ ಬ್ಯಾಕ್ ಆಗ್ತಿದೆ ಅಂತ ಒಂದು ಆರ್ಟಿಕಲ್ ಇನ್ಸ್ಟಾಗ್ರಾಮಲ್ಲಿ ಪ್ರಿಂಟ್ ಆಗಿತ್ತು, ಅದನ್ನು ಇವರ ಹಸ್ಬೆಂಡ್ ಸುದರ್ಶನ್ ಅವರು ಹಾಕಿದರು. ಸೊ ನಾನು ಅಂದ್ಬಿಟ್ಟು ಓ ವೈ ನಾಟ್, ನಾವು ಯಾಕೆ ಸಂಗೀತ ಭಟ್ಟನ್ನು ಅಪ್ರೋಚ್ ಮಾಡಬಾರ್ದು ಅಂದ್ಕೊಂಡು ಕಾಲ್ ಮಾಡ್ಬಿಟ್ಟು ಹೇಳಿದೆ, ನೇರವಾಗಿ ಹೇಳಿದೆ ಈ ಥರ ನಿಧಿಯವ್ರು ಮಾಡಬೇಕಾಗಿದ್ದಿತ್ತು ಆಗಿಲ್ಲ ಸೊ ಓಕೆನಾ ಅಂತ. ಶೀ ಸೆಡ್ ಅಮೇಝಿಂಗ್ ಸ್ಕ್ರಿಪ್ಟ್, ಐ ಆಮ್ ರೆಡಿ. ಆಲ್ ಶೀ ಸೆಡ್ ಇಸ್ ಲೈಕ್ ನಾನು ಒಂದೇ ಪೇಜ್ ಕೊಟ್ಟಿದ್ರೆ ಸೀನ್, ಅಟ್ಲೀಸ್ಟ್ ಒಂದು ನಾಲ್ಕು ಪೇಜ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ. ಸೊ ಬಟ್ ಐ ಆಮ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಟು ಸಂಗೀತ ಫಾರ್ ಅಕ್ಸೆಪ್ಟಿಂಗ್ ಆ್ಯಂಡ್ ಬೀಂಗ್ ಪಾರ್ಟ್ ಆಫ್ ದಿಸ್ ಪ್ರಾಜೆಕ್ಟ್. ಇನ್ನು ಬಾಬು ಸರ್, ಬಾಬು ಸರ್ ಹೆಂಗೆ ಅಂದರೆ ನಾನು ಒಂದು ಸಂದರ್ಶನ ಮಾಡಿದ್ದೆ ಬಾಬು ಸರ್ದು ಮತ್ತು ದತ್ತಣ್ಣವ್ರದ್ದು ಇಬ್ಬರದ್ದು ಕೂಡ. ಸೊ ಅವಾಗಿಂದ ನನಗೆ ಬಾಬು ಸರ್ ಅಂದರೆ, ಆ್ಯಂಡ್ ಆಫ್ಕೋರ್ಸ್ ಮಫ್ತಿ ಸಿನಿಮಾ ನೋಡಿದ ಮೇಲೆ ಐ ವಾಸ್ ಮಚ್ ಬಿಗ್ಗರ್ ಫ್ಯಾನ್ ಆಫ್ ಬಾಬು ಸರ್. ದ ಕೈಂಡ್ ಆಫ್ ರೋಲ್ ಅವ್ರು ಮಾಡಿದಂಥದ್ದು, ಇಟ್ ಇಸ್ ಸೋ ಇಂಟೆನ್ಸ್ ಅಂತ. ಬಟ್ ಈ ಪಾತ್ರಕ್ಕೆ ಮಾಡಿದಾಗ ನನಗೆ ಅವರು ಒಂದು ಆ್ಯಕ್ಚುಲಿ ಒಬ್ಬರನ್ನ ಡೆಪಿಕ್ಟ್ ಮಾಡ್ತಾ ಇದ್ದಾರೆ, ಒಬ್ಬರು ಒಂದು ಪೊಲಿಟಿಷಿಯನ್ ಕಮ್ ಯಾ ಆ್ಯಕ್ಚುಲಿ ಆ ಥರ ಒಂದು ನ್ಯಾಷನಲ್ ಸೆಕ್ಯೂರಿಟಿ ನೋಡ್ಕೊಳ್ಳೋಂಥ ಒಬ್ಬ ಪೊಲಿಟಿಷಿಯನ್ ಪಾತ್ರನ ಪ್ಲೇ ಮಾಡ್ತಿದ್ದಾರೆ. ಹಾಗಾಗಿ ಒಂದು ರೀಪ್ಲೇಸ್ಮೆಂಟಲ್ಲಿ ನೋಡಿದಾಗ ದಟ್ ಇಂಟೆನ್ಸ್, ದಟ್ ಕೈಂಡ್ ಆಫ್ ಸೀರಿಯಸ್ನೆಸ್ ಯಾರು ಮಾಡ್ಬೋದು ಅಂದಾಗ, ಸೊ ಅನ್ಡೌಟೆಡ್ಲಿ ಬಾಬು ಸರ್ ವಾಸ್ ದ ಒನ್. ಆ್ಯಂಡ್ ಬಾಬು ಸರ್ಗೆ ಫೋನ್ ಮಾಡಿದೆ, ಕತೆ ನರೇಟ್ ಮಾಡಿದೆ, ಹೀ ಸೈಡ್ ಜಸ್ಟ್ ಟೆಲ್ ಮಿ ದ ಡೇಟ್ ಆ್ಯಂಡ್ ಟೈಮ್ ಅಂತ ಹೇಳಿದ್ರು. ಸೊ ಬಾಬು ಸರ್ ಕೇಮ್ ಆನ್ ಬೋರ್ಡ್.